ಪ್ರವಾಸ ಮಾಡೋದಂದ್ರೆ ಏನು? ಏನು ವೇದಮೂರ್ತಿ ಅವರೇ, ಉಪವಾಸ ಏಕಾದಶಿ ಬ್ರ್ಯಾಂಡ್ ಓದ್ಬಿಡ್ತಾರೆ. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಏನದು ಏಕಾದಶಿ? ಏನು ಊಟ? ಏನು ಫಲಹಾರ? ಸುತ್ತಿ 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 ಅಕ್ಕಿಯೇ ಸುತ್ತಕೊಂಡಿರ್ತೀವಿ ನಾವು. ಅಕ್ಕಿ ಇಲ್ಲದೆ ಜೀವನವೇ ಇಲ್ಲ ನಮಗೆ. ಉಪವಾಸ ಅಂತ ಅನ್ನೋದು ಅಕ್ಕಿಯನ್ನು ಹೊರತುಪಡಿಸಿ ಹೊಟ್ಟೆಗೆ ಕೆಲಸ ಕಮ್ಮಿ ಕೊಡುವ ಆಹಾರ, ನಿಟ್ಟುಪವಾಸ ಅಂತಾರೆ. ಈ ಮುಸಲ್ಮಾನರುಗಳು ರಂಜಾನಲ್ಲಿ ಎಂಜಲು ಕೂಡ ನುಂಗಲ್ಲ. ಅವ್ರು ಹೇಗೋ ಏನೋ, ಆದರೆ ಎಷ್ಟು ಶಿಸ್ತು ಅಂದರೆ ಅವರಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅವರನ್ನು. ಸಾಧಾರಣ ಕೂಲಿ ಕೆಲಸ ಮಾಡೋರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾಹುಕಾರರು ಅಂತೀವಿ ನೋಡಿ. ದುಡ್ಡಿರೋರು ಕೂಡ ಆ 40 ದಿವಸ ರಂಜಾನ್ ಪೀರಿಯಡಲ್ಲಿ ಅವರು ಏನು ಅವರು ಇದನ್ನು ಅಳವಡಿಸ್ಕೊತಾರೆ, ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಯಾರೇ ಇರಲಿ, ಒಳ್ಳೆ ವಿಚಾರಗಳನ್ನು ಜನಗಳನ್ನು ನೋಡಿ ನಾವು ಕಲಿಬೇಕು. ನಾವು ಈ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತಾರೆ, ಒಂದು ಮಂಡಲ, ಒಂದು ಮಂಡಲ, ಏನು ನಿಷ್ಠೆ! ಬೆಳಗ್ಗೆ 3 ಗಂಟೆ 4 ಗಂಟೆ ಎದ್ದೇಳ್ತಾರೆ, ತಣ್ಣಿ ನೀರು ಕೊರಿಯುತ್ತೆ, ಹಂಗೆ ಆ ಕೊರೆಯೋ ನೀರು ತಣ್ಣಗಿರುತ್ತೆ, ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ. 1 ಗಂಟೆ ಭಜನೆ, ಅಯ್ಯಪ್ಪ 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 ಅಂತ ಭಜನೆ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೆ. ಕಂಡ ಕಂಡ ಜಾಗದಲ್ಲಿ ಆಹಾರ ತಿನ್ನಲ್ಲ. ಶಿಸ್ತು, ಆ ಶಿಸ್ತೇ ಪ್ರತಿಹಾರದ ಮೂಲ. ಸೊ ನಾನು ಹೇಳಿದಂಗೆ ಈ ಉಪವಾಸ ಅಂತ ಮಾಡೋದು ಏನಕ್ಕೆ ಅಂತಂದರೆ, ನಿಮ್ಮ ಮನಸ್ಸು ಭಗವಂತನ ಕಡೆ ಹೋಗಬೇಕು. ಈ ಮನಸ್ಸನ್ನು ಭಗವಂತನ ಕಡೆ ತಗೊಂಡೋಗೋಕೆ ಸಾಧ್ಯವಿಲ್ಲ. ಯಾಕೆ ನಾವು ಪಂಚೇಂದ್ರಿಯಗಳನ್ನು ಹೊರಗಡೆ ಹಾಕಿದಾಗ ಅದು ನಮ್ಮನ್ನು ಇದು ಮಾಡು ಅದು ಮಾಡು ಅಂತನಂತೆ. ಈಗ ಹೊಟ್ಟೆ ಹಸಿವಿ ಇದ್ದಾಗ ಹಸಿವಿ ಮೇಲೆ ಜ್ಞಾನ ಇರುತ್ತೆ, ಹೊರತು ಬೇರೆ ಮಾಡೋಕ್ಕಾಗಲ್ಲ ನಮಗೆ. ಆ ಹೊಟ್ಟೆಗೆ ಹಾಕೋ ತನಕ ಬೇರೆ ಯೋಚನೆ ಬರೋದಿಲ್ಲ. ಅಂಥ ಟೈಮಲ್ಲಿ ಹೊಟ್ಟೆಗೆ ಊಟ ಹಾಕಬಾರ್ದು. ಪಾನೀಯಗಳು, ಹಣ್ಣುಗಳು, ತುಂಬ ಲಘು ಆಹಾರ ತಗೋಬೇಕು. ತರಕಾರಿಗಳನ್ನು ಬೇಯಿಸಿ ಆ ನೀರನ್ನು ಕುಡಿಬೇಕು. ಗಟ್ಟಿ ಪದಾರ್ಥಗಳು ಹೋಗಬಾರ್ದು. ಜ್ಯೂಸುಗಳನ್ನು ಬಿಟ್ಟು ಹೋಗಬಾರ್ದು. ಆದರೆ ನಾವೇನು ಮಾಡ್ತೀವಿ, ಉಪ್ಪಿಟ್ಟು 1 ಕಿಲೋ ಒಬ್ಬನೇ ತಿಂತಾನ ಒಂದೊತ್ತು. ನಾ ಒಪ್ಪತ್ತರಿ ಇರುತ್ತೋ ಒಪ್ಪತ್ತಿರುತ್ತೆ, 3 ಜನದ ಊಟ ಒಬ್ಬ ಮಾಡ್ತಾನ. ನಾನು ಯಾರನ್ನು ತಪ್ಪೇಳ ಜಾತಿ ಗಿತ್ತಿ ಮಾತಾಡಲ್ಲ. ಇಟ್ಟಿಟ್ಟು ತಿಂತಾರೆ ಒಪ್ಪತ್ತಂತ. ಅವ್ರು ತಿನ್ನೋರು ನೋಡ್ಬಿಟ್ರೆ ದೃಷ್ಟಿ ಬಿದ್ದೋಗುತ್ತೆ, ಅಷ್ಟು ತಿಂತಾರೆ. ಇನ್ನು ಕೆಲವರು ಒಪ್ಪತ್ತೆ ಒಂದೊತ್ತು ತಾನೆ ತಿನ್ನೋದು. ಏ ರಾತ್ರಿ ತಿನ್ನಲ್ಲ ಮಧ್ಯಾಹ್ನ ತಿನ್ನಲ್ಲ, ಹಾಕಿ ಹೇಳ್ತಾರೆ. ಅವಳು ಸುರಿತಾಳೆ ಗಂಡನಿಗೆ. ಫಸ್ಟು ಅನ್ನ ದೂರ ಹೋಗಬೇಕು, ಹೈ ಎನರ್ಜಿ ಅನ್ನ, ಅನ್ನನ ದೂರ ಮಾಡಬೇಕು. ಜ್ಯೂಸುಗಳು, ಹಣ್ಣುಗಳು, ಇಡೀ ದಿವಸ ಜ್ಯೂಸುಗಳು, ಹಣ್ಣುಗಳು, ಇದರಲ್ಲೇ ಬದುಕಬೇಕು ನಾವು. ಒಂದು ದಿವಸ ರಾತ್ರಿ ಹೊತ್ತು ತಗೋಬಾರ್ದು. ಒಪ್ಪತ್ತಿದ್ದಾಗ ಕೂಡ ಈ ಬೆಳಗ್ಗಿನ ಟೈಮಲ್ಲಿ ನೀವೇನು ಜ್ಯೂಸುಗಳು ತಗೊತೀರಿ, ಅಟ್ಟೆ ಅಯ್ಯೋ ಸಕ್ಕರೆ ಕಾಯಿಲೆ ಗುರುಗಳೇ, ಜ್ಯೂಸ್ ಎಲ್ಲಿ ತಗೊಳ್ಳೋದು, ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಹಣ್ಣು ಯಾಕೆ ತಿಂತೀರಿ? ಹಣ್ಣು ಕಮ್ಮಿ ತಿನ್ನಿ, ಜ್ಯೂಸ್ ಕುಡಿಬೇಡಿ. ಜ್ಯೂಸ್ ಹಾಕಿ ಕುಡಿದ್ರೆ ಕ್ಯಾಲರಿ ಜಾಸ್ತಿ ಇದೆ, ಬೇಡ. ಹಣ್ಣಾಗಿ ತಿನ್ನಿ, 4 ವೆರೈಟಿ ಹಣ್ಣು ತಿನ್ನಿ, ಸಕ್ಕರೆ ಇಲ್ಲದೇ ಇರೋ ಹಣ್ಣುಗಳು ಬೇಕಟ್ಟಿದೆ ತಿನ್ನಿ, ತರಕಾರಿ ಜ್ಯೂಸ್ಗಳನ್ನು ಮಾಡಿ ತಿನ್ನಿ, ಸೊಪ್ಪು ಜ್ಯೂಸ್ಗಳನ್ನು ಮಾಡಿ ಕುಡೀರಿ. ಇದು ಹೊಟ್ಟೆನ ಕಂಟ್ರೋಲ್ ಮಾಡೋ ಫಸ್ಟ್ ಕೆಲಸ. ಹೊಟ್ಟೆ ಯಾವಾಗ ಲಾವ್ ಲಾವ್ ಅಂತಿರುತ್ತೆ ಆವಾಗ ಭಗವಂತನ ನಾಮಸ್ಮರಣೆ ಇಡೀ ದಿವಸ ಯಾರು ಮಾಡ್ತಾರೆ? ಏಕಾದಶಿ ಕೆಲಸಕ್ಕೆ ಹೋಗ್ತಾನೆ ಅವನು. ಯಾವತ್ತು ಉಪವಾಸ ಮಾಡ್ತಾರೆ, ಅವ್ರ ಮನೇಲಿರಬೇಕು. ಅವಾಗೆಲ್ಲ ಹೆಂಗಸರು ಪೀರಿಯಡ್ಸ್ ಅಂದರೆ 5 3 ದಿವಸ 5 ದಿವಸ ಹೊರಗೆ ಕೂರಿಸೋರು. ಜಗಲಿ ಮನೆ, ಆ ಜಗಲಿ ಮನೆಯಲ್ಲಿ ಹೊರಗಡೆ ಒಂದು ರೂಮ್ ಇರೋದು, ಅಲ್ಲಿ ಜಗಲಿ ಮನೆ ಹೊರಗಡೆ ರೂಮಲ್ಲಿ ಕೂರಿಸಿರೋರು. ಮಿನಿಮಮ್ 3 ದಿವಸ, ಮ್ಯಾಕ್ಸಿಮಮ್ 5 ದಿವಸ ಹೊರಗೆ ಕೂರಿಸೋರು. ಹಂಗೆ
ನೀವು ಆ ಇಡೀ ದಿವಸ ಎಲ್ಲೂ ಹೋಗ್ಬಾರ್ದು, ಯಾವ ಕೆಲಸ ಮಾಡಂಗಿಲ್ಲ. ಇಲ್ಲ ಲ್ಯಾಪ್ಟಾಪ್ ಇಟ್ಕೊಂಡ್ಬಿಡೋದು, ಕೂತ್ಕೊಂಡು ಆಫೀಸ್ ಕೆಲಸ ಮಾಡೋದು ಇಲ್ಲ. ಇಡೀ ದಿವಸ ಭಗವಂತನ ಮೇಲೆ ಯೋಚನೆ ಇರಬೇಕು, ಹೀಗೆ ನಾಮಸ್ಮರಣೆ ಮಾಡಬೇಕು. ಇಲ್ಲ ಮೊದಲ ಮಾಡೋಕ್ಕಾಗಲ್ಲ, ಸರಿ ಒಂದು ಅರ್ಧ ಗಂಟೆ ಜಪಮಾಲೆ ಇಟ್ಕೊಂಡು ನಾಮಸ್ಮರಣೆ ಮಾಡಿ. ಎಷ್ಟೆಷ್ಟು ಪುಸ್ತಕಗಳಿದೆ, ಆ ಬುಕ್ಕನ್ನು ತಗೊಂಡು ಓದಿ. ನೀವು ದ್ವೈತಿನೋ ಅದ್ವೈತಿನೋ ವಿಶಿಷ್ಟಾದ್ವೈತಿನೋ ಪ್ರತಿಯೊಂದು ಇದರಲ್ಲೂ ಧರ್ಮದಲ್ಲೂ ಗುರುಗಳಿದ್ದಾರೆ, ಪ್ರತಿಯೊಂದು ಗುರುಗಳು ಬುಕ್ಗಳನ್ನು ಬರೆದಿದ್ದಾರೆ. ಬುಕ್ ತೆಗೆದು ಹೋಗೋಕ್ಕಾಗಲಿಲ್ವ, ಪಿ ಡಿ ಎಫ್ ಫೈಲ್ಗಳು ಬೇಕಾಗ್ತಿದೆ ಮೊಬೈಲ್ನಲ್ಲಿ. ಮೊಬೈಲ್ನಲ್ಲಿ ನೀವು ಬ್ರೌಸ್ ಮಾಡಿದ್ರೆ ಎಷ್ಟು ಬೇಕು ಪಿ ಡಿ ಎಫ್ ಫೈಲ್ಗಳು, ರೀಡ್ ಓನ್ಲಿ ಇರುತ್ತೆ, ಅದನ್ನೇ ಓದಿ. ನೀತಿ ಕಥೆಗಳಿರುತ್ತೆ, ನಮ್ಮ ಮನಸ್ಸನ್ನು ಸರಿಪಡಿಸುವ ವಿಚಾರಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಓದಬೇಕು ನೀವು. ಅವಾಗೇನಾಗುತ್ತೆ, ಮನಸ್ಸು ಒಂದೇ ಮುಖವಾಗಿರುತ್ತೆ ಭಗವಂತನ ಮುಖವಾಗಿ. ಸನಾತನ ಧರ್ಮ ಏನು ಹೇಳುತ್ತೆ ಆ ಮುಖದಲ್ಲಿರುತ್ತೆ. ವಾರಕ್ಕೆ ಒಂದು ದಿನ ರೆಫ್ರೆಶ್ ಮಾಡೋಕ್ಕಾಗಲ್ವ ನಮ್ಮಿಂದ? ನೀವು ಇಷ್ಟ ಬಂದಂಗೆ ಕುಣಿರಿ, ಒಂದು ದಿನ ಅಭ್ಯಾಸ ಇರೋ ದಿನ. ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆ ಮತ್ತು ಸಂಜೆ ಎರಡು ಸತಿ. ಹಾಸಿಗೆಯಲ್ಲಿ ಮಲಗಬಾರ್ದು, ಇಷ್ಟು ದಪ್ಪ ಕುಶನ್ ಇಟ್ಟು ಒಂದೂರು ಅಡಿ. ಇಲ್ಲಿ ನಮ್ಮ ರಿಲೇಷನ್ ಒಬ್ಬರು ತಗೊಂಡ್ರು 100 ಲಕ್ಷ ಬೆಡ್ಡು, 100 ಲಕ್ಷದ ಮಲಗು ನಿದ್ದೆ ಮಾಡಲ್ಲ ಅವರು, ತಿಳ್ಸಕ್ಕೋತಾರೆ. 100 ಲಕ್ಷ ಕೊಟ್ಟು ಬೆಡ್ಡಲ್ಲಿ ಮಲಗಿ ನಿದ್ದೆ ಬರಲ್ಲ, ಅದಕ್ಕೊಂದು ಟ್ಯಾಬ್ಲೆಟ್ ಹಾಕ್ಕೊಂಡು ನಿದ್ದೆ ಬರುತ್ತೆ. ಚಾಪೆಯಲ್ಲಿ ಮಲಗಬೇಕು, ಆ ಸುಖವನ್ನು ಬಿಡಬೇಕು, ಬೆಡ್ಡು ಸುಖನ. ಇದೆಲ್ಲ ಮಾಡಿದಾಗ ನಿಮ್ಮ ಮನಸ್ಸು ಯಾವಾಗಲೂ ಬೇಕು 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 ಅಂತ ಕೇಳೋದ್ರಿಂದ ಬೇಡ 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 ಅಂತಂದಂಗೆ ಆಗತ್ತೆ. ರಾಮಕೃಷ್ಣ ಪರಮಹಂಸರು ಚಾಪೆಯಲ್ಲೇ ಮಲಗೋರುತ್ತೆ, ಚಾಪೆ ಯಾವಾಗಲೂ ಚಾಪೆ. ಅದು ಬಿಸಿಲೂರು ಬಿಡಿ, ಚಳಿಯೋ ಚಳಿಗೆ ಚಳಿ, ಬಿಸಿ ಬಿಸಿ ಕಲ್ಕತ್ತಾ. ಮುಳ್ಳು ಮುಳ್ಳು ಹಾಸಿಗೆ ಆಡ್ ಮೊಳೆ ಭೀಷ್ಮ ಕೊನೆಯಲ್ಲಿ ಮೊಳೆ ಹಾಸಿಗೆ ಮಲಗಿದ್ದ, ಮೊಳೆ ಹಾಸಿಗೆಯಲ್ಲಿ ಮಲಗೋರುತ್ತೆ ಸಾಧನೆ. ಈ ಚುಚ್ಕೋತಾರೆ ನೋಡಿದ್ದೀರಾ, ಈ ಫೆಸ್ಟಿವಲ್ ಬಂದಾಗ ನಾಲಿಗೆಯಲ್ಲಿ ಚುಚ್ಕೋ, ಬೆನ್ನಲ್ಲಿ ಚುಚ್ಕೋ, ನಿಂಬೆಹಣ್ಣು ನೇತಾಕು ಬೆನ್ನಲ್ಲಿ, ಇಲ್ಲೆಲ್ಲ ಚುಚ್ಕೋ. ನನಗೆ ತಮಾಷೆ, ಹುಚ್ಚಿನ ಮಕ್ಕಳು ತಲೆಯೆಲ್ಲ ದಡ್ರು ಮೈಯೆಲ್ಲ ಚುಚ್ಕೊಂಡ್ರು ದೇವರು ಬಂದ್ಬಿಡ್ತಾರ ಅಂತ. ಇಲ್ಲ, ಯಾವಾಗ ನೋವಲ್ಲೇ ಮನಸ್ಸಿರುತ್ತೆ ಭಗವಂತನ ಜ್ಞಾನ ಬರುತ್ತೆ ಅವಾಗ. ಅಷ್ಟು ಸುಖ ಕೊಟ್ಟಿದ್ದೀವಿ ನಾವು. ಸೊ ದಂಡಿಸ್ತಾರೆ, ದಂಡಿಸಿ ಪ್ರತ್ಯಾಹಾರನ್ನ, ಪ್ರತ್ಯಾಹಾರದ ದಾರಿಗಳದಲ್ಲ, ನಾವು ನೋಡೋದಕ್ಕೆ ಅಸೆ ಆಗುತ್ತೆ. ಬೆನ್ನಲ್ಲಿ ದೊಡ್ಡದಾಗಿ ತೂತಾಗಿ ಒಂದು ಕೊಕ್ಕೆ ಹಾಕ್ಬಿಟ್ಟು ಕೊಂಡಿ ಹಾಕ್ಬಿಟ್ಟು ರಥ ಎಳಿತಾರೆ, ಆ ತೆಳ್ಳಗಿರುತ್ತೆ ರಥ, ಅಲ್ಲಿ ಎಳಿತಾರೆ ರಥನು. ನನಗೆ ನಗು ಬರುತ್ತೆ ನೋಡಿದ್ರೆ, ಎಂಥ ಮುಟ್ಟಾಡ್ರೆ ಮಕ್ಕಳು ಸೂಪರ್ ಸ್ಟಿಷನು ತಲೆ ಇಲ್ಲ ಅಂತ. ಆದರೆ ಆ ನೋವು ಯಾವಾಗ ಬರುತ್ತೆ ಆವಾಗ ಭಗವಂತನ ಜ್ಞಾನ ಇರುತ್ತೆ, ನೋವು ಗೊತ್ತಾಗಲ್ಲ. ಸೊ ನೀವು ಭಗವಂತನ ಕಡೆ ಬರಲೇಬೇಕು, ನಿಮ್ಮನ್ನ ಬಾಪ ಅಂದರೆ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇದನ್ನೆಲ್ಲ ನಿಯಮ ಮಾಡಿದ್ದಾರೆ. ಒಳ್ಳೆ ಒಳ್ಳೆ ಹಾಡುಗಳನ್ನು ಕೇಳಬೇಕು, ನಿಮಗೆ ಹೇಳಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಕೇಳಬೇಕು ಕಿವಿನಲ್ಲಿ ಆ ಒಂದು ದಿವಸ. ಈ ಕಾವಾಲಯ್ಯ ಹಾಡೇನೆ ಕೇಳಿ 6 ದಿವಸ, ಒಂದು ದಿವಸ ದೇವರೇ ಕಾವಲಪ್ಪ ನೀವು, ರಾಮಯ್ಯ ರಾಮಯ್ಯ ನೂರಾ, ಒಂದು ದಿವಸ ಹುಡುಗಿರನ್ನ ಕರೀರಿ, ಕಾವಾಲಯ್ಯ ಕಾವಾಲಯ್ಯ ಅವಳು ಕರೀತಾರೆ, ನಿಮ್ಗೆ ಹೋಗಿ ಒಂದು ದಿವಸ. ಆ ಕಾವಲಯ್ಯ ಇರೋ ಹಿಟ್ಟು ಬೇರೆ ಯಾವುದಕ್ಕೂ ಇಲ್ಲ. ಏನು ಮಾಡ್ತೀರಾ, ಎಲ್ಲ ಒಂದೇ ಥರ ಇದ್ದೀವಿ ನಾವು. ಆ ಯೋಗಿಗಳಿಗೆ ಕೂಡ ಇಷ್ಟ ಆ ಕಾವಲಯ, ಎಲ್ಲೋ ಕೇಳ್ತಾ ಇದ್ರೆ ಎಲ್ಲ ಬಿಟ್ಬಿಟ್ಟು ಕೇಳ್ತಾರ ಅಣ್ಣ. ಆ ಮ್ಯೂಸಿಕ್ಕು ಹಂಗಿದೆ, ಅರ್ಥವೂ ಹಂಗಿದೆ. ಸರಿ ಹೋಗಿ ಇಲ್ಲಿ ಕಣ್ಣು ಕೊಟ್ಟಿರೋದು, ಅದಕ್ಕೆ ಮೂಗು ಕೊಟ್ಟಿರೋದು ಕೇಳ್ತಾರೆ. ಗುರುಗಳೇ ಕಣ್ಣು ಯಾಕೆ ಕೊಟ್ಟಿದ್ದಾನ, ಮೂಗು ಯಾಕೆ ಕೊಟ್ಟಿದ್ದಾನ, ನೀವು ಬಿಟ್ಬಿಡು ಬಿಟ್ಬಿಡು ಅಂದರೆ ಅನುಭವಿಸಿ ಒಂದು ದಿನ ಕಂಟ್ರೋಲ್ ಮಾಡಪ್ಪ ಒಂದು ದಿನ. ಸೊ ಏಕಾದಶಿ ಖಂಡಿತ ಮಾಡಲೇಬೇಕು.